ಪ್ರಶ್ನೆ ಇಲ್ಲ ಅಂತ. ಪ್ರತಿಯೊಬ್ಬ ಮನುಷ್ಯನು ಬೇಕಂತ ಮಾಡ ಅಂದ್ರೆ ಎರಡು ಮೂರು ಸಲ ತಪ್ಪು ಮಾಡ್ಬೋದು. ಒಂದು ತಿಳ್ಕೊಂಡು ತಪ್ಪು ಮಾಡುದು, ತಿಳಿದನೆ ತಪ್ಪು ಮಾಡುದು, ಒಂದು ಕೆಟ್ಟ ಆಗಲಿಂದ ತಪ್ಪು ಮಾಡುದು. ನಾನು ಆದಷ್ಟು ಅವೆರಡು ಮಾಡಿಲ್ಲ. ತಪ್ಪಾಗಲಿ ಅಂತ ತಿಳ್ಕೊಂಡು ಕೆಲಸ ಮಾಡ್ಲಿಕ್ಕೆ ಹೋಗಿಲ್ಲ, ಉದ್ದೇಶಪೂರ್ವಕವಾಗಿಯೂ ಮಾಡ್ಲಿಕ್ಕೆ ಹೋಗಿಲ್ಲ. ನಿಮ್ಗೆ ಅತ್ಯಮೂಲ್ಯವಾದದ್ದು ಯಾವ್ದು ಬಯಸ್ತೀರಿ ಮತ್ತು ನಿಮಗೆ ಅಮೂಲ್ಯವಾದದ್ದು ಯಾವ್ದು? ಯಾಕಂದ್ರೆ ಯಾವ ಶ್ರೀಮಂತ ಇರ್ಲಿ, ಬಡವಿರ್ಲಿ, ನೋಡ ಚೆನ್ನಾಗಿರ್ಲಿಲ್ಲ, ಗ್ರೂಪ್ ಇರಲಿ, ಶಿಕ್ಷಣ ಇರಲಿ, ಶಿಕ್ಷಣ ಕುತ್ಕೊಳ್ಬೋದು. ಯಾರಿದ್ರು ಸಹಿತ ಎಲ್ಲರಿಗೂ ದೇವರುಗಳಲ್ಲಿ 24 ಗಂಟೆ, ಅದು ಬಹಳ ಅಮೂಲ್ಯ. ಮುತ್ತು ಹೊಡೆದ್ರೆ ಮತ್ತೆ ಅಲ್ಲ, ಹೊತ್ತು ಹೋದ್ರೆ ಮತ್ತೆ ಬಾರದು, ಮುತ್ತು ಹೊಡೆದ್ರೆ ಮತ್ತೆ ಬಪ್ಪದು ಅಂತ. ಏನಾದ್ರೂ ನೀವು ಜೀವನ ಕಳ್ಕೊಂಡ್ರೆ ಮತ್ತೆ ಗಳಿಸ್ಬೋದು, ಆದ್ರೆ ನಿಮ್ಮಿಂದ ಇವತ್ತು ತಗೊಂಡು ಬರ್ಲಿಕ್ಕಾಗುದಿಲ್ಲ. ಅದಕ್ಕೆ ನಮ್ಗೆ ಅತ್ಯಂತ ಅಮೂಲ್ಯ, ನಮ್ಮೊಂದಿಗೆ ಹಂಚಿಕೊಳ್ಳಲು ಅತ್ಯಂತ ಸ್ಮರಣೀಯ ಘಟನೆಗಳು. ನಿಮ್ಮಷ್ಟು ವಯಸ್ಸಿನವಳಿದ್ದಾಗ ಏನ್ ಮಾಡ್ತಿದ್ದೆ? ನಾನು ಬಹಳ ಓದ್ತಿದ್ದೆ, ಬಹಳ ಓದ್ತಿದ್ದೆ. ಕಂಪೇರ್ ಟು ಮೆನಿ ಚಿಲ್ಡ್ರನ್ ಐ ವುಡ್ ಅಟ್ ದಟ್ ಈಸ್ ಐ ಸ್ಟಿಲ್ ಇಲ್ಲ ಅಲ್ವಾ. ಅಂಡ್ ಐ ಹಾರ್ಡ್ಲಿ ಪ್ಲೇಡ್ ಬಿಕಾಸ್ ಇನ್ ದೋಸ್ ಡೇಸ್ ನಾನು ಈಗ 72 ವರ್ಷ. ಅವಾಗಿನ ಕಾಲದಲ್ಲಿ ಹೆಣ್ಣು ಮಕ್ಕಳಿಗೆ ಸ್ಪೋರ್ಟ್ಸ್ ಇರಲಿಲ್ಲ. ಅದೇ ನಾವು ಪ್ರಿನ್ಸಿಪಲ್ಸ್ ಕ್ಯಾಪಿಟಲ್ ಇನ್ ಇಂಗ್ಲೀಷ್.